हलो फ्रेंड्स, वेलकम बैक टू माय चैनल वन्स अगेन। इवत ना निम्म जोतेल शेर माड्ता इरोदु सॉफ्ट आगि हेगे इड्ली माडोदु अंत। आ इड्ली माडोदक्के मुंचे आ इड्ली हिट्टु अंत एनु करितीवि अंद्रे इड्ली बैटर हेगे रेडी माड्कोबेकु अन्नोदन्न नानु निमगे तोर्स्तीनि। नोडि फ्रेंड्स, इदक्के बेकागिरोदु ನೀವು ಸೊಸೈಟಿ ರೈಸ್ ಆದರೂ ತೊಗೊಳ್ಳಿ ಅಥವಾ ಇಡ್ಲಿ ಅಕ್ಕಿ ಅಂತ ಸಿಗುತ್ತೆ ಅದಾದರೂ ತೊಗೊಳ್ಳಿ, ಬಟ್ ನಾನಿವತ್ತು ಸೊಸೈಟಿ ರೈಸೇ ತೊಗೊಂಡಿದ್ದೀನಿ। ಈ ಸೊಸೈಟಿ ಅಕ್ಕಿಯಲ್ಲಿ ಸ್ವಲ್ಪ ಗಲೀಜಿರುತ್ತೆ, ಫಸ್ಟೇ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ, ಸ್ವಲ್ಪ ಸಣ್ಣ ಸಣ್ಣ ಕಲ್ಲೆಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಳ್ಳಿ। ಸೊ ನಾನಿವತ್ತು ಈ ಅಳತೆ ಗ್ಲಾಸಲ್ಲಿ, ಒಂದು ನಿಮಿಷ ನೋಡಿ, ಇಷ್ಟು ನೀವು ಯಾವ ಮೆಜರ್ಮೆಂಟ್ ಗ್ಲಾಸ್ ತೊಗೊಂತೀರೋ ಆ ಗ್ಲಾಸ್ನ ಅಳತೆಯಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ। ನೋಡಿ, ನಾನು ಈ ಮೆಜರ್ಮೆಂಟ್ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿನ ತಗೋತಾ ಇದ್ದೀನಿ। ಎರಡು ಗ್ಲಾಸ್ ಅಕ್ಕಿ ನೋಡಿ, ಒಂದು ಗ್ಲಾಸ್ ಅಕ್ಕಿ ಮತ್ತೆ ಇನ್ನೊಂದು ಗ್ಲಾಸ್ ಅಕ್ಕಿ ನೋಡಿ, ಒಂದು ಗ್ಲಾಸ್ ಹಾಕಿದ್ದೀನಿ, ಈಗ ಇನ್ನೊಂದು ಗ್ಲಾಸ್ ಹಾಕ್ತಾ ಇದ್ದೀನಿ। ಎರಡು ಗ್ಲಾಸ್ ಅಕ್ಕಿ, ಅದಕ್ಕೆ ಸಬ್ಬಕ್ಕಿ ಅಂತ ಸಿಗುತ್ತಲ್ವಾ, ಸಬ್ಬಕ್ಕಿ ಹಾಕೊಂಡ್ರೆ ಸಾಫ್ಟ್ ಆಗೂ ಬರುತ್ತೆ ಮತ್ತೆ ವೈಟ್ ಆಗೂ ಇರುತ್ತೆ ಇಡ್ಲಿ ಅಂತ। ಇದನ್ನ ಅರ್ಧ ಗ್ಲಾಸ್, ನೀವು ಯಾವುದು ಇವಾಗ ಮೆಜರ್ಮೆಂಟ್ ಅಲ್ಲಿ ಗ್ಲಾಸ್ ತಗೊಂಡ್ರೋ, ಅಕ್ಕಿ ಹಾಕೊಂಡ್ರೋ, ಅದೇ ಗ್ಲಾಸ್ ನಲ್ಲಿ ಅರ್ಧ ಗ್ಲಾಸು, ಜಸ್ಟ್ ಹಾಫ್ ಗ್ಲಾಸು ಸಬ್ಬಕ್ಕಿ ಹಾಕೊಂಡ್ಬಿಡ್ತಾ ಇದೀನಿ, ಇದಕ್ಕೆ ಹಾಕೊಳ್ಳಿ। ಮತ್ತೆ ಅದೇ ಅರ್ಧ ಗ್ಲಾಸು ಗಟ್ಟಿ ಅವಲಕ್ಕಿ, ಅವಲಕ್ಕಿ ಗೊತ್ತಲ್ಲ ನಿಮಗೆಲ್ಲ ನೋಡಿ, ಅವಲಕ್ಕಿ ಗಟ್ಟಿ ಅವಲಕ್ಕಿ ಅರ್ಧ ಗ್ಲಾಸು, ಮತ್ತೆ ಉದ್ದಿನ ಬೇಳೆ ಮಾತ್ರ ಮುಕ್ಕಾಲ್ ಗ್ಲಾಸು। ಇವಾಗ ಏನು ತಗೊಂಡಿದ್ರಿ ಅದೇ ಗ್ಲಾಸ್ ಅಳತೆಯಲ್ಲೇ ಸ್ವಲ್ಪ ಅರ್ಧಕ್ಕಿಂತ ಜಾಸ್ತಿ, ತುಂಬ ಗ್ಲಾಸ್ ಬೇಡ ನೋಡಿ, ಮುಕ್ಕಾಲ್ ಗ್ಲಾಸ್ ಇದೆ, ಇಷ್ಟನ್ನು ಹಾಕ್ಬಿಡೋದು ನೋಡಿ। ನೀವು ಯಾವ ಕಪ್ಪು ಗ್ಲಾಸೋ ಏನು ಮೆಜರ್ಮೆಂಟ್ ತೊಗೊಂತೀರೋ ಆ ಗ್ಲಾಸ್ ಅಳತೆಯಲ್ಲಿ ನಾನು ತೋರಿಸ್ತಾ ಇರೋದು, ಎರಡು ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸು ಸಬ್ಬಕ್ಕಿ, ಅರ್ಧ ಗ್ಲಾಸು ಗಟ್ಟಿ ಅವಲಕ್ಕಿ, ಮುಕ್ಕಾಲು ಗ್ಲಾಸು ಉದ್ದಿನ ಬೇಳೆ, ಇಷ್ಟೇ। ಈ ನಾಲ್ಕು ಐಟಮ್ಸ್ನ ನೀವು ಪದಾರ್ಥಗಳನ್ನ ಹಾಕಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು। ಸೊಸೈಟಿ ಅಕ್ಕಿಲಿ ಸ್ವಲ್ಪ ಕಲರ್ ಒಂಥರ ಇರುತ್ತೆ, ಆಮೇಲೆ ಉದ್ದಿನ ಬೇಳೆದೆಲ್ಲ ನೀರೆಲ್ಲ ಚೆನ್ನಾಗೆ ಒಂದು 4 to 5 times ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 5 hours ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ। ನಾನು ಇದನ್ನೀಗ ವಾಶ್ ಮಾಡಿಬಿಟ್ಟು ಇಡ್ತೀನಿ ನೋಡಿ ಫ್ರೆಂಡ್ಸ್। ಈಗ ಇದನ್ನು 5 to 6 times ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾಗಿದೆ, ಇದಕ್ಕೆ ನೀರು ಹಾಕಿ ಚೆನ್ನಾಗೆ ಅಕ್ಕಿ ಮುಳುಗೋ ತನಕನೂ ಫುಲ್ಲಾಗಿ ನೀರು ಹಾಕಿಬಿಟ್ಟು ಒಂದು 5 hours ಇದನ್ನು ಸೋಕ್ ಮಾಡೋಕ್ಕೆ ಬಿಟ್ಬಿಡಿ, ಅಂದರೆ ಅದು ನೆನೆಯೋದಕ್ಕೋಸ್ಕರ ಬಿಟ್ಬಿಡಿ। ಆಮೇಲೆ 5 hours ಆದಮೇಲೆ ನಾನು ಹೇಗೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ। ಈಗ 5 hours ಇದನ್ನು ಹೀಗೆ ಕಂಪ್ಲೀಟಾಗಿ ಫುಲ್ ನೆನೆಯೋದಕ್ಕೆ ಬಿಟ್ಬಿಡಬೇಕು। ನಾನು ಮೆಂತ್ಯ ಹಾಕಿಲ್ಲ ಇದಕ್ಕೆ, ಮೆಂತ್ಯ ಹಾಕಿ ಸಬ್ಬಕ್ಕಿನ ಸ್ಕಿಪ್ ಮಾಡೋದನ್ನು ಕೂಡ ಇನ್ನೊಂದು ವಿಡಿಯೋ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ, ಬಟ್ ಇದು ಇನ್ನೊಂಥರ ಡಿಫ್ರೆಂಟಾಗಿ ಮಾಡುವಂಥ ಇಡ್ಲಿ ಸ್ಟೈಲ್ ನೋಡಿ। ಈಗ ಫುಲ್ ಅಕ್ಕಿ ಇದು ಎಲ್ಲ ನೆನೆಯೋದಕ್ಕೆ ಅಂತ ಹೇಳಿ ಫುಲ್ ಕಂಪ್ಲೀಟಾಗಿ ಫುಲ್ಲಾಗಿ ನೀರು ಹಾಕಿಬಿಟ್ಟು ಈಗ ಇದಕ್ಕೆ ನಾವು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 hours ಹೀಗೆ ಬಿಟ್ಬಿಡೋಣ। ಆಮೇಲಿಂದ ಗ್ರೈಂಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್। ಇದು 5 to 6 hours ನೆನೆಸಿದಾದಮೇಲೆ ಈ ರೀತಿಯಾಗಿದೆ। ಇದನ್ನು ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಇದು ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ, ಇದನ್ನು ತುಂಬ ನೀರು ಹಾಕ್ಕೊಂಡು ತೆಳ್ಳಿಗೆಲ್ಲ ಮಾಡ್ಕೊಬೇಡಿ। ಇದನ್ನು ನಾನೀಗ ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊತೀನಿ ಓಕೆ। ಫುಲ್ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್। ಈಗ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಾಗಿದೆ, ನೀವು ಗ್ರೈಂಡರಲ್ಲಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ। ನಾನು ಮಿಕ್ಸಿಯಲ್ಲೇ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ। ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ, ನೀವು ಪುಡಿ ಉಪ್ಪಾದರೂ ಹಾಕ್ಕೊಳ್ಳಿ, ಕಲ್ಲುಪ್ಪಾದರೂ ಹಾಕ್ಕೊಳ್ಳಿ, ನಾನು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ। ಕಲ್ಲುಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಕಾಣಿಸ್ತಾ ಇದೆಯಾ ನಿಮಗೆ? ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಈ ರೀತಿ ಇರಲಿ। ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೀವು ಫುಲ್ ಓವರ್ ನೈಟು ಅಥವಾ ನೀವು ನೈಟಿಗೆ ಮಾಡೋದಾದರೆ ಮಾರ್ನಿಂಗ್ ಇದನ್ನು ಗ್ರೈಂಡ್ ಮಾಡಿ ಇಟ್ಬಿಡಿ। ನಾನು ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡ್ತಾ ಇರೋದ್ರಿಂದ ಈಗ ಫುಲ್ ನೈಟ್ ಪೂರ್ತಿ ಇದನ್ನು ಫರ್ಮೆಂಟೇಷನ್ಗೆ ಇಡ್ತೀನಿ, ಇದು ಚೆನ್ನಾಗಿ ಉಬ್ಬಿ ಬರುತ್ತೆ। ಸೊ ಬೆಳಗ್ಗೆ ಇದು ಇಡ್ಲಿ ಇಟ್ಟು ಹೇಗಿರುತ್ತೆ ಅಂತ ಮತ್ತೆ ನಿಮ್ಮ ಜೊತೇಲಿ ನಾನು ವಿಡಿಯೋ ಶೇರ್ ಮಾಡ್ತೀನಿ ಓಕೆನಾ। ಇದನ್ನು ಚೆನ್ನಾಗಿ ಈ ರೀತಿ ಇದನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಒಂದು 5 minutes ಇದನ್ನು ಈ ರೀತಿ ತಿರುಗಿಸಿ ತಿರುಗಿಸಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಫುಲ್ ಓವರ್ ನೈಟ್ ಇಟ್ಬಿಡಿ, ಮಾರ್ನಿಂಗ್ ಮತ್ತೆ ಅದು ಹೇಗೆ ಉಬ್ಬಿ ಬಂದಿರುತ್ತೆ ಅಂತ ನೋಡೋಣ ಓಕೆನಾ।
ನೋಡಿ ಫ್ರೆಂಡ್ಸ್, ನೆನ್ನೆ ಇದನ್ನು ಫರ್ಮೆಂಟೇಷನ್ಗೆ ಇಟ್ಟಿದ್ವಿ, ಫುಲ್ ಓವರ್ ನೈಟ್ ಇತ್ತು. ಈಗ ಹೇಗೆ ಉಬ್ಬಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಫುಲ್ ಉಬ್ಬಿ ಬಂದಿದೆ ಈ ರೀತಿ. ಇದು ಇಷ್ಟು ಸಾಫ್ಟಾಗಿ ಈ ರೀತಿ ಹಾಕಬೇಕು. ಇವಾಗ ಇದನ್ನು ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಯಾವುದೇ ಸೋಡಾ ಆಗಲಿ ಏನು ಮಿಕ್ಸ್ ಮಾಡಿಲ್ಲ, ಡೈರೆಕ್ಟಾಗಿ ಹೀಗೆ ಹೀಗೆ ನಾನು ಇಡ್ಲಿಗೆ ಹಾಕ್ತೇನೆ. ಸ್ವಲ್ಪ ಆಯಿಲ್ ಆಗಲಿ ಇಲ್ಲ ಅಂದರೆ ತುಪ್ಪ ಆಗಲಿ ಇದಕ್ಕೆ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳಿ. ನೋಡಿ ಇದು ಇವಾಗ ಇಡ್ಲಿ ಸ್ಟ್ಯಾಂಡ್ ಹಾಕಾಗಿದೆ. ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಹೀಗೆ ಬಿಡಿ. ನೋಡಿ ಇದು ಕ್ಲೋಸ್ ಮಾಡಾಗಿದೆ. ಅಷ್ಟರಲ್ಲಿ ಆಗಲೇ ನಾನು ಇನ್ನೊಂದು ಕಡೆಗೆ ನಿಮಗೆ ಸಾಂಬಾರು ಮಾಡೋದು ಹೇಗೆ ಈಸಿಯಾಗಿ ಅನ್ನೋದನ್ನು ತೋರಿಸ್ತೀನಿ. ವಿತೌಟ್ ಬೇಳೆ ನೋಡಿ, ಬೇಳೆ ಇಲ್ದಿರಾನೆ ಇನ್ಸ್ಟೆಂಟಾಗಿ ಹೇಗೆ ಸಾಂಬಾರು ಮಾಡ್ಬೋದು ಅಂದರೆ, ಇದಕ್ಕೆ ಹೆಚ್ಚಿರೋವಂಥ ಮೀಡಿಯಮ್ ಸೈಜ್ದು 2 ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಒಂದು 5-6 ಹೆಸಳು ಬೆಳ್ಳುಳ್ಳಿ, ಆಮೇಲೆ ಒಂದು 3-4 ಟೊಮ್ಯಾಟೊ, ಒಂದು 7-8 ಹಸಿಮೆಣಸಿನ್ಕಾಯಿ. ಇಷ್ಟನ್ನು ಕೂಡ ನಾನು ಕುಕ್ಕರ್ಗೆ ಹಾಕಿ ಬೇಯೋದಕ್ಕೆ ಹಾಕ್ತೀನಿ. ಇದ್ರ ಜೊತೆಯಲ್ಲಿ 1 ಸ್ಪೂನು ರೆಡ್ ಚಿಲ್ಲಿ ಪೌಡರು ಮತ್ತು 1 ಸ್ಪೂನ್ ಧನಿಯಾ ಪೌಡರು, ಒಂದೇ ಒಂದು ಚಿಟಿಕೆ ಅರಿಶಿನ, ಉಪ್ಪು, ಇವು 3 ಹಾಕ್ಬಿಟ್ಟು ಕೂಗಿಸ್ಕೋಬೇಕು. ಫುಲ್ ಒಂದು 2-3 ವಿಷಲ್ಸ್ ಕೂಗಿಸ್ಕೊಳ್ಳಿ. ಇದಕ್ಕೆ ನಾನು ಬೇಳೆ ಏನು ಹಾಕ್ತಾ ಇಲ್ಲ ನೋಡಿ. ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಒಂದು 5-6 ಬೆಳ್ಳುಳ್ಳಿ ಹಾಕಿದ್ದೀನಿ, ಮತ್ತು 1 ಸ್ಪೂನ್ ಧನಿಯಾ ಪೌಡರು, ಒಂದೇ ಒಂದು ಚಿಟಿಕೆ ಅರಿಶಿನ, ಮತ್ತು ಖಾರಕ್ಕೆ ಆಲ್ರೆಡಿ ನಾವು ಗ್ರೀನ್ ಚಿಲ್ಲಿಸ್ ಹಾಕಿರೋದ್ರಿಂದ 1 ಸ್ಪೂನ್ ಅಷ್ಟೇ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು 1-2-3 ವಿಷಲ್ಸ್ ಕೂಗಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ 2-3 ವಿಷಲ್ಸ್ ಆಗಿದೆ. ಇದ್ದೀನಿ ಸೈಡ್ ಇಟ್ಟು ಈಗ ಅದು ಕೂಲ್ ಆಗೋ ಅಷ್ಟರಲ್ಲಿ ಒಗ್ಗರಣೆಗೆ ಮಾಡ್ಕೊತೀನಿ. ಈಗ ಆಲ್ರೆಡಿ ಒಗ್ಗರಣೆ ಮಾಡಿದೆ, ಸೊ ಅದೇ ಪಾತ್ರೆಯಲ್ಲೇ ನಾನೀಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಿಲಿ ನೋಡಿ, ಈಗ ಎಣ್ಣೆ ಕಾದಿದೆ. ಇದಕ್ಕೆ ಒಂದೇ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಚಟಪಟ ಅನ್ನಲಿ, ಅದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಒಂದು 1/2 ಟೇಬಲ್ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಇಂಗು ಒಗ್ಗರಣೆಗೆ, ನೋಡಿ ಇದಕ್ಕೀಗ ಒಣಮೆಣಸಿನ್ಕಾಯಿ 1-2 ಮತ್ತು ಕರಿಬೇವು ಸೊಪ್ಪು ಇಷ್ಟು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಇದನ್ನು ಆಫ್ ಮಾಡಿ. ಅಷ್ಟರಲ್ಲಿ ಈ ಕುಕ್ಕರು ಕೂಲ್ ಆಗುತ್ತೆ. ಈ ಕುಕ್ಕರ್ ಕೂಲ್ ಆದಮೇಲೆ ಏನು ಮಾಡಬೇಕು ಅಂದರೆ, ಇದರಲ್ಲಿರುವಂಥ ನೀರನ್ನು ಸಪ್ರೇಟ್ ಮಾಡಿಬಿಟ್ಟು ಈ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಏನು ಬೆಂದಿತ್ತು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೀವು ಏನು ಮಾಡಬೇಕು ಅಂದರೆ ಫುಲ್ ಪೇಸ್ಟ್ ಥರ ಮಾಡಿಟ್ಕೋಬೇಕು. ಓಕೆನಾ ನೋಡಿ, ಈ ಕುಕ್ಕರಲ್ಲೇ ಬೇಯಕ್ಕೆ ಇಟ್ಟಿದ್ದೆ. ನಾನು ನೀರು ಸಪ್ರೇಟ್ ಮಾಡ್ಕೊಂಡಿರೋದು ಇಲ್ಲೇ ಇದೆ. ಇದು ಏನು ಪೇಸ್ಟ್ ಮಾಡ್ಕೋಬೇಕು ಅಂತ ಹೇಳಿದೆ, ಈರುಳ್ಳಿ, ಟೊಮೆಟೊ ಅದೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಾಗಿದೆ. ಇವಾಗ ಇದರಲ್ಲೇ ನಾನು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಕುದಿತಾ ಇದೆ. ಇದಕ್ಕೆ ಏನು ಮಾಡಬೇಕು ಅಂದರೆ, ಒಂದೇ 1 ಸ್ಪೂನು ಕಡಲೆ ಹಿಟ್ಟು ತೊಗೊಳ್ಳಿ. ಕಡಲೆ ಹಿಟ್ಟನ್ನು ಈ ರೀತಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆ ಅಂದರೆ ಇದಕ್ಕೆ ನಾವೇನು ಬೇಳೆ ಹಾಕಲಿಲ್ಲ, ಸ್ವಲ್ಪ ಥಿಕ್ನೆಸ್ ಬರೋದಕ್ಕೆ ಮತ್ತು ಟೇಸ್ಟ್ ಕೊಡುತ್ತೆ ಈ ಕಡಲೆ ಹಿಟ್ಟು ಹಾಕೋದ್ರಿಂದ. ಇದಕ್ಕೆ ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರೋ ತನಕ ನೋಡ್ಕೊಳ್ಳಿ. ಇದು ಖಾರ ಖಾರದಾಗ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದು ಚೆನ್ನಾಗಿ ಕುದಿ ಬಂದ ನಂತರ ನೀವು ಇದು ಒಗ್ಗರಣೆ ಏನು ಮಾಡಿಟ್ಟಿದ್ರಿ ಅದ್ರ ಜೊತೆಯಲ್ಲಿ ಇದನ್ನು ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ ಆಯಿತು. ಹಾಗೆ ನಿಮಗೆ ಈ ಕಡೆ ನಾನು ಇಡ್ಲಿಗೆ ಇಟ್ಟಿದ್ದೆ, ಅದನ್ನು ಕೂಡ ತೋರಿಸ್ತೀನಿ ನೋಡಿ, ಇಡ್ಲಿ ಹೇಗಾಗಿದೆ ಅಂತ ನೋಡ್ತಾ ಇದ್ದೀರಾ. ಇಡ್ಲಿ ಎಷ್ಟು ಸಾಫ್ಟಾಗಿದೆ ಅಂತ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಯಾವುದೇ ಸೋಡಾ ಹಾಕಲಿಲ್ಲ, ಏನಿಲ್ಲ, ಇನ್ನೊಂದು 2 ಮಿನಿಟ್ಸ್ ಇರಲಿ. ಇದು ಚೆನ್ನಾಗಿ ಕುದಿತಾ ಇದೆ, ಇನ್ನೊಂದು 1 ನಿಮಿಷ ಕುದಿಲಿ, ಹಸಿ ವಾಸನೆ ಎಲ್ಲ ಹೋಗಲಿ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಇಡ್ಲಿ ರೆಡಿಯಾಗಿದೆ. ಇದನ್ನು ಹೇಗೆ ತಕ್ಕೋಬೇಕು ಅಂದರೆ, 1 ಸ್ಪೂನನ್ನು ಸ್ವಲ್ಪ ಈ ಥರ ಬೆಟ್ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು ಅಂದರೆ, ಈ ರೀತಿ ಇಡ್ಲಿ ರೆಡಿಯಾಗಿರುತ್ತಲ್ವ,
ಅದನ್ನು ಒನ್ ಸೈಡ್ನಿಂದ ನೀಟಾಗಿ, ಮೊದಲಾದರೆ ಆಗಿನ ಕಾಲದಲ್ಲಿ ಬಟ್ಟೆ ಹಾಕೋರು ನೀಟಾಗಿ ಬಂದ್ಬಿಡ್ತಾ ಇತ್ತು, ಈಗಲೂ ಕೂಡ ನಾವು ಆಯಿಲ್ ಆಗಲಿ ತುಪ್ಪ ಆಗಲಿ ಗ್ರೀಸ್ ಮಾಡಿರ್ತೀವಿ, ಕೆಲವೊಂದ್ಸಲ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ಸ್ಪೂನಲ್ಲಿ ತೆಗೆದ್ಬಿಟ್ಟು ಈ ರೀತಿ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ನಿಮಗೆ. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ವೆರಿ ಈಸಿ, ನಿನ್ನೆ ನಿಮ್ಗೆ ನಾನು ತೋರಿಸಿದ್ದೀನಿ ಹೇಗೆ ಇಡ್ಲಿಗೆ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ಬೇಳೆ ಇದನ್ನೆಲ್ಲ ಉದ್ದಿನ ಬೇಳೆ ಸಬ್ಬಕ್ಕಿ ಎಲ್ಲ ಹಾಕೋಬೇಕು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ, ಚೆನ್ನಾಗಿ ಕುದಿತಾ ಇದೆ ಸಾಂಬಾರು. ಒಗ್ಗರಣೆ ಏನು ಮಾಡಿದೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಗಿದೆ. ಉಪ್ಪು ಖಾರ ಎಲ್ಲ ಒಂದ್ಸಲ ಟೇಸ್ಟ್ ಮಾಡಿ ಇದು ಕರೆಕ್ಟಾಗಿದೆ. ಈಗ ಇದನ್ನು ಇಡ್ಲಿ ಮೇಲೆ ಹಾಕಿಬಿಟ್ಟು ಸರ್ವ್ ಮಾಡೋದಕ್ಕೆ ರೆಡಿ ಮಾಡೋಣ. ಓಕೆ ನೋಡಿ ನೋಡಿ, ಈಗ ಇದನ್ನು ಇಡ್ಲಿ ಮೇಲೆ ಹಾಕ್ತಾ ಇದ್ದೀನಿ. ಇಡ್ಲಿಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಬೇಳೆ ಇಲ್ದಿರ ಟೇಸ್ಟಿಯಾಗೆ ಹೇಗೆ ಇಡ್ಲಿ ಸಾಂಬಾರು ಮಾಡ್ಬೋದು ಅಂತ ನಾನು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಎಲ್ಲರೂ ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಈ ರೀತಿ ಇಡ್ಲಿ ಸಾಂಬಾರ್ ಜೊತೇಲಿ ಈ ರೀತಿ ತಿಂತಾ ಇದ್ರೆ, ಇದ್ರ ಮೇಲೆ ಬೇಕಂತ ಇಷ್ಟಪಡೋರು ತುಪ್ಪ ಆಗಲಿ ಬಟರ್ ಆಗಲಿ ಹಾಕೊಂಡು ತಿಂತಾ ಇದ್ರೆ ವಾವ್, ಇನ್ನೊಂದೆರಡು ಇಡ್ಲಿ ತಿನ್ನೋಣಪ್ಪ ಅನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.